ಕಲ್ಪತರುನಾಡು ತುಮಕೂರಿನಲ್ಲೂ ಕೂಡ ಲೋಕಸಭಾ ಚುನಾವಣಾ ಅಖಾಡ ಬಿಸಿ ಆಗ್ತಾ ಇದೆ ಆದರೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯ ಜಂಗಿ ಕುಸ್ತಿ ಇನ್ನು ನಿಂತಿಲ್ಲ ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ ಕೂಡ ತುಮಕೂರು ಮೇಲೆ ಕಣ್ಣಿಟ್ಟಿದೆ ತುಮಕೂರು ಅಖಾಡದಲ್ಲಿದ್ದೀವಿ ಸೋ ಈಗಾಗಲೇ ತುಮಕೂರು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಏನು ಮೈತ್ರಿ ಆಗಿದೆ ಆದರೆ ಇಲ್ಲಿ ಹಾಲಿ ಸಂಸದರಾದಂತ ಮುದ್ದಹನುಮೇಗೌಡರಿಗೆ ಕೋಕ್ ಕೊಡಲಾಗಿದೆ ಕಾಂಗ್ರೆಸ್ ಪಕ್ಷ ಈ ಸೀಟ್ ಬಿಟ್ಕೊಟ್ಟಿರೋದ್ರ ಬಗ್ಗೆ ಅತೃಪ್ತಿ ಇದೆ ಸೋ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಸೀಟ್ ಬಿಟ್ಕೊಟ್ಟಿದೆ ಹಾಗಿದ್ರೆ ಜೆಡಿಎಸ್ ಪರವಾಗಿ ಪ್ರಚಾರ ಮಾಡಲ್ಲ ಸರ್ ನಾವು ಸೀಟ್ ಬಿಟ್ಕೊಟ್ಟಿದೀವಿ ಅಂತ ಎಲ್ಲೂ ಹೇಳಿಲ್ಲ ಇದೀಗಷ್ಟೇ ನಮ್ಮದು ಒಂದು ಮನವಿಯನ್ನು ಸಲ್ಲಿಸಿದೀವಿ ಲಾಂಚ್ ಆಗಿಲ್ವ ಈಗ ಜೆಡಿಎಸ್ ಕಾಂಗ್ರೆಸ್ ಈಗ ಸದ್ಯಕ್ಕೆ ನಮ್ಮ ಹಾಲಿ ಒಂದು ಮೈತ್ರಿ ಧರ್ಮ ಅಂತ ಇದೆ ಮೈತ್ರಿ ಧರ್ಮದ ಪ್ರಕಾರ ನಮಗೆ ನಮ್ಮ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕು ಅದ್ರ ಮೇಲೆ ನಾವು ಪಟ್ಟಿ ಹಿಡಿದು ಕೂತಿದ್ದೀವಿ ಅದಾದ ಮೇಲೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತದೆ ಅದ್ರ ಮೇಲೆ ರಾಹುಲ್ ಗಾಂಧಿ ಹೈಕಮಾಂಡ್ ಅಥವಾ ಮದ್ದನಮೇಗೌಡರು ತುಮಕೂರು ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರ ಮೇಲೆ ಅಪಾರವಾದಂತ ಗೌರವ ಇದೆ ಅವ್ರ ಮಾತಿಗೆ ನಾವು ಬೆಲೆ ಕೊಡ್ತೀವಿ ಆವಾಗ ಕೊನೆ ಕ್ಷಣದಲ್ಲಿ ಆದರೆ ಕೊನೆ ಕ್ಷಣದ ತನಕ ತುಮಕೂರಿಗೆ ಕಾಂಗ್ರೆಸ್ಗೆ ಟಿಕೆಟ್ ಸಿಗಬೇಕು ಅದು ಮುದ್ದನಮೇಗೌಡರೇ ಕ್ಯಾಂಡಿಡೇಟ್ ಆಗಬೇಕು ಯಾಕೆಂದರೆ ಯಾವುದೇ ರೀತಿಯಾದಂತ ಕಪ್ಪು ಚುಕ್ಕೆ ಇಲ್ಲ ಅಭಿವೃದ್ಧಿನಲ್ಲಿ ನಂಬರ್ ಒನ್ ಮಾಡಿದ್ದಾರೆ ಅದ್ರ ಜೊತೆಗೆ ಇಸ್ರೋ ಇರ್ಬೋದು ಎಚ್ಎಂಟಿ ಇರ್ಬೋದು ಕುಡಿಯೋ ನೀರಿನ ಘಟಕಗಳಿರ್ಬೋದು ಒಬ್ಬ ಸಾಧಕನಿಗೆ ಅನ್ಯಾಯ ಆಗೋದಕ್ಕೆ ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಬಿಟ್ಕೊಡಲ್ಲ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾದರೂ ಒಬ್ಬ ಕ್ಯಾಂಡಿಡೇಟ್ ಆಗಬೇಕಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು ಆಗಬೇಕು ಮುದ್ದನಮೇಗೌಡರು ಆಗಬೇಕು ಅನ್ನೋ ನಮ್ಮ ಹಾಗಿದ್ರೆ ಹೈಕಮಾಂಡಿಗೆ ಕಾಂಗ್ರೆಸ್ ಜೆಡಿಎಸ್ ದೇವೇಗೌಡ ರಾಹುಲ್ ಗಾಂಧಿ ಸೇರಿ ಇವತ್ತು 20 ಸೀಟು ಕಾಂಗ್ರೆಸ್ಗೆ 8 ಸೀಟ್ ಜೆಡಿಎಸ್ಗೆ ಅಂತ ಹೇಳಿದ್ರಲ್ಲಿ ತುಮಕೂರು ಸೇರಿದೆ ಹಂಗೆ ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷ ನಾಯಕತ್ವ ಫೇಲ್ ಆಯ್ತಾ ಪರಮೇಶ್ವರರು ಈ ಸೀಟನ್ನ ಉಳಿಸ್ಕೊಳ್ಳೋದಿಲ್ಲ ಅಂತ ಒಂದು ರೀತಿಯ ಏನು ಅಸಮಾಧಾನ ಆಗಿದೆಯಾ ಉಳಿಸ್ಕೊಳ್ತೀವಿ ಅಂತ ನಂಬಿಕೆ ಇದೆ ಕೊಟ್ಟಿದ್ದಾರೆ ಇನ್ನು ಅದು ಡಿಸೈಡ್ ಆಗಿಲ್ಲ ಸರ್ ಫೈನಲ್ ಆಗಿಲ್ಲ ಕಡೆ ಕ್ಷಣದವರೆಗೂ ನಾವು ಕಾಯ್ದು ನೋಡ್ತೀವಿ ಇನ್ನು ವೇಟ್ ಅಂಡ್ ವಾಚ್ ಇದೆ ಕೊನೆ ಕ್ಷಣದಲ್ಲಿ ಏನು ತಗೊಂತಾರೆ ಆ ಡಿಸಿಷನ್ ಮೇಲೆ ಬದ್ಧವಾಗಿರ್ತೀವಿ ಆದರೆ ಈಗ ನಮ್ಮ ವೈಯಕ್ತಿಕವಾಗಿ ನೋಡ್ಬೇಕಂದ್ರೆ ನಮ್ಮ ಮೊದಲನೇದಾಗಿ ಇಂಪಾರ್ಟೆನ್ಸ್ ಕೊಡೋದು ನಮ್ಮ ಹಾಲಿ ಸಂಸದರಾದಂತ ಮುದ್ದನಮೇಗೌಡರವರಿಗೆ ಟಿಕೆಟ್ ಕೊಡಬೇಕು ಅಂತ ಅಕಸ್ಮಾತ್ ಅದು ಆಗಿಲ್ಲ ಅಂದರೆ ಹೈಕಮಾಂಡಿಂದ ಏನು ಮೈತ್ರಿಕೂಟದಿಂದ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ಬದ್ಧವಾಗಿ ಜೆಡಿಎಸ್ಗೆ ಆಗಿ ನಾವು ಕೆಲಸ ಮಾಡ್ತೀವಿ ಏನು ಹಾಗಾದ್ರೆ ಆದ್ರೆ ಕಾಂಗ್ರೆಸ್ ಹೇಳ್ತಾ ಇದೆ ಕೊನೆ ಕ್ಷಣ ಅಂತ ಹೇಳಿದ್ರೆ ಈಗಾಗಲೇ ಮೈತ್ರಿ ಆಗಿದೆ ಕೊನೆ ಕ್ಷಣ ಅಂದ್ರೆ ಅರ್ಥ ಆಗ್ತಾ ಇದೆ ಜೆಡಿಎಸ್ನವರಿಗೆ ತುಮಕೂರಿನಲ್ಲಿ ಸ್ಥಾನ ಇರಲಿಲ್ಲ ಹಾಲಿ ಸಂಸದರು ಮುದ್ದನಮೇಗೌಡರು ಒಳ್ಳೆ ಕೆಲಸ ಮಾಡಿದರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರೆ ಹಾಗೆ ಜೆಡಿಎಸ್ನವರಿಗೆ ಬೇರೆಯವರ ಅನ್ನಕ್ಕೆ ಕೈ ಹಾಕುವ ಯಾಕೆ ಬುದ್ಧಿ ಬಂತು ಸರ್ ಈಗ ನಾವು ರಾಜ್ಯದಾದಂಥ ನಾವು ಒಂದು ನಮ್ಮದೇ ಆದಂಥ ಒಂದು ಸಮೀಕ್ಷೆ ಮಾಡಿಸಿದ್ದೀವಿ ಅದ್ರ ಪ್ರಕಾರ ನಾವು ಒಂದು 12 ಸೀಟು ಗೆಲ್ತೀವಿ ಅನ್ನೋ ವಿಶ್ವಾಸ ಇರೋ ಕಡೆ ನಾವು ಲಿಸ್ಟ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ ಯಾರು ಕಾಂಗ್ರೆಸ್ ಹೈಕಮಾಂಡ್ಗೆ ನಮಗೆ ಇಂಥ ಸ್ಥಾನಗಳನ್ನ ಕೊಡಿ ಅಂತ ಅವರೇ ಈಗ ನಮಗೆ ಇಲ್ಲ ಈ 8 ಸ್ಥಾನಗಳನ್ನ ಕೊಡ್ತೀವಿ ಇಂತಿಂಥದ್ದು ಕೊಡ್ತೀವಿ ಅಂತ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡ್ ಕ್ಲಿಯರ್ ಆಗಿ ಕಾಂಗ್ರೆಸ್ ತುಮಕೂರು ಬಿಟ್ಕೊಟ್ಟಿದೆ ಬಟ್ ಕಾಂಗ್ರೆಸ್ ಅವ್ರು ಬಿಟ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್ ಅದು ಅವು ಅಲ್ಲ ಅವರು ಹೈಕಮಾಂಡ್ ವಿಷಯನ ಅವ್ರು ಒಪ್ತಿಲ್ಲ ಅಂದ್ರೆ ಅದು ಅವ್ರಿಗೆ ಬಿಟ್ಟಿರೋಂಥದ್ದು ಆಮೇಲೆ ಇದನ್ನ ನಾವು ಕೇಳಿರೋಂಥದ್ದಲ್ಲ ನಮಗೆ 12 ಸೀಟ್ ಕೇಳಿದ್ವಿ ಅವರಿಲ್ಲ ನೀವು 8 ತಗೊಳ್ಳಿ ಅಂತ ಕೊಟ್ಟಿದ್ದಾರೆ ಆಮೇಲೆ 9 ಹಾಲಿ ಕಾಂಗ್ರೆಸ್ ಸಂಸದರಲ್ಲಿ 8 ಜನಕ್ಕೆ ಅವರೇ ಕೊಟ್ಟಿದ್ದಾರೆ ಇದೊಂದು ಬೇಡ ಅಂತ ಇವತ್ತು ಮೈಸೂರು ಉಳಿಸ್ಕೊಳ್ಳೋಕಾಯ್ತು ಇವರಿಗೆ ಇಲ್ಲೇ ಡಿ ಸಿ ಎಂ ಇಟ್ಕೊಂಡು ಇವತ್ತು ತುಮಕೂರು ಉಳಿಸ್ಕೊಳ್ಳೋಕಾಗಲಿಲ್ಲ ಅದು ನೀವು ಬಿಡಲಿಲ್ಲ ಅಂತ ಅವ್ರು ಉಳಿಸ್ಕೊಳ್ಳೋಕೆ ರೆಡಿ ಇದ್ರು ಈಗ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಜೆಡಿಎಸ್ನವರು ಆಟ ಆಡಿದರೆ ದೇವೇಗೌಡರಿಗೆ ಇಲ್ಲಿ ಕರ್ಕೊಂಡ್ಬರಬೇಕು ಆ ಸಂದರ್ಭದಲ್ಲಿ ಶಿಫ್ಟ್ ಮಾಡಬೇಕು ಇಲ್ಲಿ ಬೇರೆ ಕ್ಯಾಂಡಿಡೇಟ್ ಇಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಕಾಂಗ್ರೆಸ್ ಅವ್ರು ಕೇಳ್ತಾ ಇದ್ದಾರೆ ಸರ್ ಈಗ ದೇವೇಗೌಡರು ನಿಂತ್ಕೊಂತಾರೆ ಅಂತ ಎಲ್ಲ ಅನೌನ್ಸ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರು ನಮ್ಮ ಕಾರ್ಯಕರ್ತರು ಕೇಳ್ತಾ ಇದೀವಿ ಅವ್ರಿಗೆ ಚುನಾವಣೆ ರಾಜಕೀಯ ಪಕ್ಷ ಕಾಂಗ್ರೆಸ್ ಅವ್ರ ಮಿತ್ರಲ್ವಾ ನಿಮ್ಮ ಮಿತ್ರ ಪಕ್ಷ ಅಲ್ವಾ ನಿಮಗೇನು ವಿರೋಧಿಗಳಲ್ಲ ಅವ್ರಿಗೆ ಅವ್ರೇನ್ ವಿರೋಧಿಗಳು ಅಂತ ನಾವು ಹೇಳಿದ್ವಿ ಸರ್ ಇವತ್ತಿನವರೆಗೂ ದೇವೇಗೌಡರು ನಾನು ಚುನಾವಣೆ ನಿಂತ್ಕೊಂತೀನೋ ಇಲ್ಲೋ ಅಂತ ಇನ್ನು ಕನ್ಫರ್ಮ್ ಮಾಡಿಲ್ಲ ಹೇಳ್ಬೋದು ದೇವೇಗೌಡರು ಯಾವತ್ತು ನಾಳೆ ಏನ್ ಮಾಡ್ತೀನಿ ಅಂತ ಇವತ್ತು ಹೇಳೋದೇ ಇಲ್ಲ ಅವರು ಅದಕ್ಕೆ ಲಾಸ್ಟ್ ಮಿನಿಟ್ ವರೆಗೂ ಕಾದ್ ನೋಡಿ ಅಂತ ಹೇಳ್ತಿರೋದು ಕೊನೆ ನಿಮಿಷದವರೆಗೂ ಏನಾಗುತ್ತೆ ಹೇಳಕ್ಕಾಗಲ್ಲ ಇವತ್ತು ಕಾಂಗ್ರೆಸ್ನವರು ಕಾಯ್ತಾ ಇದ್ದಾರೆ ನಾವು ಕಾಯ್ತಾ ಇದೀವಿ ನನಗೊಂದು ಮುದ್ದನಮೇಗೌಡರು ಜೆ ಡಿ ಎಸ್ ನಲ್ಲಿ ಇದ್ದು ಒಂದು ಚುನಾವಣೆಯಲ್ಲಿ ಹಿಂದೆ ಸೋತಿದ್ರು ಕಾಂಗ್ರೆಸ್ ಹೋಗಿ ಚುನಾವಣೆ ಗೆದ್ರು ಅವರು ಕೂಡ ಇಲ್ಲಿ ಒಳ್ಳೆಯ ಒಬ್ಬ ವಕೀಲರಾಗಿದ್ದಂಥವ್ರು ನ್ಯಾಯಾಧೀಶರ ಕೆಲಸ ಮಾಡಿದಂಥವ್ರು ಯಾಕೆ ದೇವೇಗೌಡರು ಪಕ್ಷಕ್ಕೆ ತುಮಕೂರು ಬೇಕಂತಂದ್ರೆ ನೀವು ಜಾಸ್ತಿ ಎಮ್ ಎಲ್ ಎ ಇದೀರಂತ ಕಾರಣಕ್ಕೆ ನಮಗೆ ನಾವು ಬಿ ಜೆ ಪಿಗಿಂತನೂ ನಾವು ಸ್ವಲ್ಪ ಜನರ ಸಂಖ್ಯೆ ಓಟಪ್ಲಿ ಜಾಸ್ತಿ ಇದೀವಿ ಅದೇ ರೀತಿ 4 ಲಕ್ಷ ಓಟ ಜಾಸ್ತಿ ಇದೀವಿ ಅದೇ ರೀತಿ ಕಾಂಗ್ರೆಸ್ 3ನೇ ಪ್ಲೇಸ್ ಇದೆ ಅದರಿಂದ ಬಿ ಜೆ ಪಿ ಶಾಸಕರು ಜಾಸ್ತಿ ಇದ್ರು 4 ಜನ ಶಾಸಕರು ತುಮಕೂರು ಇದ್ರೆ ಲೋಕಸಭಾ ವ್ಯಾಪ್ತಿಯಲ್ಲಿ 4 ಜನ ಶಾಸಕರು ಇದ್ರೂ ನಾವು ಅಲ್ಪದ್ರಲ್ಲಿ ಏನಂದ್ರೆ ಒಂದು 1,000 2,000 ಈಗ ಕಮ್ಮಿ ಅಂತ ಸೋತಿದ್ವಿ ನಾವು ಯಾವುದೇ ಕನ್ಫ್ಯೂಷನ್ ಇಲ್ಲ ಕಾಂಗ್ರೆಸ್ ನಾವು ಬಿಟ್ಕೊಟ್ಟಿದೆ ಅಂತ ಹೇಳ್ತಾ ಇದ್ರಿ ಆದ್ರೆ ಈಗಲೂ ಕೂಡ ನೀವು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ರಿ ನಿಮ್ ಕ್ಯಾಂಡಿಡೇಟ್ ಯಾರು ಅಂತ ಯಾರು ಹೇಳ್ತಾ ಇಲ್ಲ ನೋಡಿ ಇದು ಸಮರ ಯುದ್ಧದ ಸಮರ ಕಾಂಗ್ರೆಸ್ ಜೆಡಿಎಸ್ ಸಮರನ ಕಾಂಗ್ರೆಸ್ ಬಿಜೆಪಿ ಸಮರನ ಆಡಳಿತದಲ್ಲಿ ಕುಂಠಿತವಾಗಿರುವಂಥ ರಾಷ್ಟ್ರೀಯ ಪಕ್ಷವಾಗಿ ಮೆರೆತಿದ್ದಂಥ ಬಿಜೆಪಿಯ ದುರಾಡಳಿತವನ್ನು ವಿರೋಧಿಸಿ ಇವತ್ತು ಕರ್ನಾಟಕದಲ್ಲಿ 20-22 ಕ್ಷೇತ್ರವನ್ನು ನಮ್ಮ ಸಮ್ಮಿಶ್ರ ಸರ್ಕಾರ ಜೊತೆಗೂಡಿ ಗೆಲ್ತೀವಿ ಎನ್ನುವಂಥ ಆಶಾಭಾವನೆ ನಮಗಿದೆ ನಿಮ್ಮ ಪ್ರಶ್ನೆ ಬಂದಾಗ ನೀವು ಮಾತಾಡಿ ಗೊಂದಲ ಸೃಷ್ಟಿಸದೆ ಬಿಜೆಪಿಯ ಉತ್ತರ ಕಂಪ್ಲೀಟ್ ಮಾಡಿ ಗೊಂದಲಕ್ಕೆ ನಾವು ರೆಡಿ ಗೊಂದಲಕ್ಕೆ
ನೀವು ಹೇಳ್ತಾ ಇದ್ರೆ ಜೆಡಿಎಸ್ ಕಾಂಗ್ರೆಸ್ ಅಲ್ಲಿ ಇನ್ನೂ ಕೂಡ ಕಿತ್ತಾಟ ಶುರು ಆಗಿದೆ ಹಾಗಿದ್ರೆ ಬಿಜೆಪಿ ಅಭ್ಯರ್ಥಿ ಯಾಕೆ ಅನೌನ್ಸ್ ಮಾಡಕ್ ಆಗ್ತಿಲ್ಲ ನಿಮ್ಮಲ್ಲೂ ಕೂಡ ಭಿನ್ನಮತ ಇದೆ ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ ನಮ್ಮ ಎಲ್ಲಾ 574 ಸೈಟ್ಗೂ ಮೋದಿ ಅವರೇ ಕ್ಯಾಂಡಿಡೇಟ್ ಅಷ್ಟೇ ಮೋದಿಗೋಸ್ಕರ ವೋಟ್ ಹಾಕ್ತೀವಿ ನಮಗೆ ಮೋದಿನೇ ಕ್ಯಾಂಡಿಡೇಟ್ ಅಲ್ಲರೆ ತುಮಕೂರಲ್ಲಿ ಯಾರು ಕ್ಯಾಂಡಿಡೇಟ್ ನಮಗೆ ಮೋದಿನೇ ಕ್ಯಾಂಡಿಡೇಟ್ ತುಮಕೂರ ಕ್ಯಾಂಡಿಡೇಟ್ ಇಲ್ವಾ ಯಾರು ಹಾಕೋದ್ರು ಮೋದಿನೇ ಕ್ಯಾಂಡಿಡೇಟ್ ಯಾರು ಹಾಕೋಳ್ಳಿ ಹೈ ಕಮಾಂಡ್ ಕ್ಯಾಂಡಿಡೇಟ್ ಗಳು ಯಾರು ಇರಲಿ ನಾವು ಮೋದಿ ಮಗ ನೋಡ್ತೀವಿ ಮೋದಿಗೋಸ್ಕರ ಕೆಲಸ ಮಾಡ್ತೀವಿ ಮೋದಿಗೋಸ್ಕರ ವೋಟ್ ಹಾಕ್ತೀವಿ ತುಮಕೂರಿನಲ್ಲಿ ಭಾರತೀಯ ಜನತಾ ಪಕ್ಷ ಹೇಳ್ತಾರೆ ನಮಗೆ ಮೋದಿ ಕ್ಯಾಂಡಿಡೇಟ್ ನಮ್ಮ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಅಲ್ಲ ಫಸ್ಟ್ ಜೆಡಿಎಸ್ ಕಾಂಗ್ರೆಸ್ ನವರು ಫೈನಲ್ ಮಾಡ್ಕೊಳ್ಳಿ ಆಯ್ತು ನೋಡಿ ಕರ್ನಾಟಕದಲ್ಲಿ ಅವರು ಅಧಿಕಾರದಲ್ಲಿ ಇದ್ದಾಗ ಏಳಿಗೆ ಕೊಡುವಂತ ಕರ್ನಾಟಕವನ್ನ ಉಳಿಸುವಂತ ಯಾವುದೇ ಅಭಿವೃದ್ಧಿ ಕೆಲಸ ಆಗದೇ ಇರೋದಕ್ಕೆ ಮಾತೆತ್ತಿದ್ರೆ ಮೋದಿ ಅಂತಾರೆ ಕರ್ನಾಟಕದಲ್ಲಿ ಕರ್ನಾಟಕವನ್ನ ಇಂತ ಅಭಿವೃದ್ಧಿ ಪಥದಲ್ಲಿ ತಂದಿದೀವಿ ಅನ್ನುವಂತ ವಿಚಾರ ಮುಂದೆ ಇಟ್ಕೊಂಡು ಬನ್ನಿ ಜಿಲ್ಲೆನಲ್ಲಿ ರೇ ನಿಮ್ಮ ಹತ್ರ ಬಂದಾಗ ಮಾತಾಡ್ರಿ ನಿಮ್ಮ ಹತ್ರ ಬಂದಾಗ ಮಾತಾಡ್ರಿ ಅಡಿಯಣ್ಣ ವಚನ ಭ್ರಷ್ಟು ಯಾರು ಅಂತ ಗೊತ್ತಾಗುತ್ತೆ ಆಯ್ತಾ ಬಂದು ತಡಿ ಸರ್ ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೋಬೇಕಾದ್ರೆ ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ 17 ಜನವನ್ನ ಗೆಲ್ಸಿ ಕಳಿಸಿದಂತ ಕರ್ನಾಟಕ ನತದೃಷ್ಟ ಕಲಹರಣ ಮಾಡ್ತಾ ಇದ್ದಾರೆ जन सत् ध्वनि हद्द जन संसद नमल हईकमांडी प्रधानी भावी प्रधानी भावी प्रधानी कुत्क तीर्मान बद्दी सर ಕಾಂಗ್ರೆಸ್ ನವರು ಕಳೆದ ಬಾರಿ ಹಿಂದೆ ಇದ್ದಂತ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿದ್ರು ಅವತ್ತು ಬೇಡ ಕೊಡೋದು ಬೇಡ ಜೆಡಿಎಸ್ ಹೇಳೋ ಹಕ್ಕು ಸರ್ ಅವರು ತಪ್ಪೇನಿದೆ ಅಪ್ಪನತ್ರ ಮಕ್ಕಳು ಕೇಳ್ಕೊಂಡಂಗೆ ಸಹಜವಾಗಿ ಹೈಕಮಾಂಡ್ನ ಕೇಳ್ತಿದ್ರು ತಪ್ಪೇನು ಈಗ ನಿಮ್ಮ ಸಮಾಧಾನ ಆಗಬೇಕ ಅವರು ಅಲೈನ್ ಮಾಡ್ತಿರೋದು ಅವರು ಅವರು ಎರಡು ಪಾರ್ಟಿ ಅವರು ಅಲೈನ್ಸ್ ಆದರೂ ಕೂಡ ಅವರ ಜೊತೆ ಚರ್ಚೆ ಆಗಿಲ್ಲ ಓಡೋಗ್ತಾ ಇದ್ದಾರೆ ನೋಡಿ ಸರ್ ಈ ರಾಷ್ಟ್ರಕ್ಕೆ ಪ್ರಧಾನಿನ ಬಿಜೆಪಿಗೆ ಪ್ರಧಾನಿನ ಮೋದಿನ ರಾಷ್ಟ್ರಕ್ಕೆ ಪ್ರಧಾನಿಯಾಗಿ ಬಿಂಬಿಸಿಕೊಳ್ಳಬೇಕಾ ವ್ಯಕ್ತಿಗತವಾಗಿ ಬಿಂಬಿಸಿಕೊಳ್ಳಬೇಕಾ ಪಾರ್ಟಿಯ ನಾಯಕತ್ವ ಚುನಾವಣೆಗೆ ಪಾರ್ಟಿಯ ನಾಯಕತ್ವ ಇದ್ರೂ ಒಮ್ಮೆ ಪ್ರಧಾನಿ ಆದ ಮೇಲೆ ಇದೆ ಈ ರಾಷ್ಟ್ರಕ್ಕೆ ಪ್ರಧಾನಿ ಬಿಜೆಪಿಗೆ ಪ್ರಧಾನಿ ಅಲ್ಲ ನಾವು ಈ ರಾಷ್ಟ್ರದ ಪ್ರಧಾನಿಯನ್ನ ಗೌರವಿಸುತ್ತೀವಿ ಈ ರಾಷ್ಟ್ರದ ಪ್ರಧಾನಿ ಆದಂತವರು ಎಲ್ಲ ರಾಜ್ಯವನ್ನು ಕೂಡ ಸಮಾನವಾಗಿ ನೋಡಬೇಕಾದ ಕರ್ತವ್ಯ ತಮಿಳುನಾಡಿಗೆ 3000 ಚಿಲ್ಲರೆ ಅನುದಾನ ಕೊಟ್ಟು ನಮಗೆ 500 ಚಿಲ್ಲರೆ ಮಾತ್ರ ಅನುದಾನ ಕೊಟ್ಟಿ ತಾರತಮ್ಯ ಮಾಡಿರುವಾಗ ನಾವು ಪಲಾಯನನ ಅವರು ಪಲಾಯನನ ನಮ್ಮಲ್ಲಿ ಗೊಂದಲವಿಲ್ಲ ನಮಗೆ ಟಿಕೆಟ್ ಕೊಡಿ ನಮ್ಮ ಹಳೆಯ ಸ್ನೇಹಿತರು ಹೇಳ್ತಾರೆ ಕೊನೆ ಕ್ಷಣದವರೆಗೂ ನಮಗೆ ಟಿಕೆಟ್ ಸಿಗುತ್ತೆ ಮುದ್ದನಮೇಗೌಡ ಕ್ಯಾಂಡಿಡೇಟ್ ಮುದ್ದನಮೇಗೌಡ ಕ್ಯಾಂಡಿಡೇಟ್ ಆದರೂ ಜೆಡಿಎಸ್ ಸಂಪೂರ್ಣವಾಗಿ ನಮ್ಮ ಇಬ್ಬರಲ್ಲಿ ಒಬ್ಬರನ್ನ ಸೂಚನೆ ಮಾಡಿ ನಾವು ರೆಡಿ ಮಾಡ್ತೀವಿ ಆದ್ರೆ ನಮ್ಮ ಪ್ರತಿಸ್ಪರ್ಧಿ ಬಿಜೆಪಿನ ಬರ್ತು ನಮ್ಮಲ್ಲಿ ಗೊಂದಲವಿಲ್ಲ ನಮಗೆ ಬೇಕು ಅಂತ ಹೇಳೋದು ಸಹಜ ನಾವು ಕಂಡಂತದ್ರಲ್ಲೂ ದೇವೇಗೌಡರು ಮಾಡಿದಂತ ನೀರಾವರಿ ಯೋಜನೆಗಳಿಂದ ಹಿಡಿದು ಹೇಮಾವತಿ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿದ್ರು ಕೂಡ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಕುಡಿಯುವ ನೀರಿನ ಬವಣೆ ತೀರಿಸಿರಬೇಕಾದ್ರೆ ಸಪೋರ್ಟ್ ಮಾಡಿದ್ರೆ ಹೇಮಾವತಿ ನೀರು ಇಲ್ಲ ಆದ್ರೆ ಇಲ್ಲಿಗೆ ತಡೆಗಟ್ಟಿಲ್ವಲ್ಲ ಇಲ್ಲಿಗೆ ನೀರು ಕೊಡಿಲ್ಲ ಅಂತ ಹೇಳಿಲ್ವಲ್ಲ ಇವತ್ತೇನು ಕುಡಿತಾ ಇದ್ದಾರೆ ಹೇಮಾವತಿ ಇವತ್ತು ಹೇಮಾವತಿ ವಿಷಯ ಅವರು ತಾಂಡಿದ್ರೆ ತುಂಬಾ ಒಳ್ಳೆದಾಯ್ತು ಇವತ್ತು ಬಜೆಟ್ ನ ಯಾರಾದರೂ ತೆಗೆದು ಓದಿದ್ರೆ ಅವರು ಕರೆಕ್ಟ್ ಆಗಿ ಗೊತ್ತಿರುತ್ತೆ 900 ಕೋಟಿ ರೂಪಾಯಿ ಒಂದಲ್ಲ ಎರಡಲ್ಲ 900 ಕೋಟಿ ರೂಪಾಯಿ ಇವತ್ತು 73ನೇ ಕಿಲೋಮೀಟರ್ ಹೇಮಾವತಿ ಚಾನೆಲ್ ಇಂದ ಹಿಡಿದು 123ನೇ ಕಿಲೋಮೀಟರ್ ನಮ್ಮ ತುಮಕೂರು ಜಿಲ್ಲೆಗೆ ಹೇಮಾವತಿ ಚಾನೆಲ್ ಬರೋದನ್ನ ಮಾಡಿಫಿಕೇಶನ್ ಗೆ ಅಂತ ಹೇಳಿ ಕುಮಾರ್ ಸ್ವಾಮಿ ಅವರು ಇದೇ ಮೊಟ್ಟಮೊದಲನೇ ಬಾರಿಗೆ ಈ ರಾಜ್ಯದಲ್ಲೇನೆ ಇವತ್ತು ಹೇಮಾವತಿ ಚಾನೆಲ್ ಮಾಡಿಫಿಕೇಶನ್ ಮಾಡಿ ಕೊಟ್ಟಿದ್ದಾರೆ ಇವತ್ತು 24 ಟಿಎಂಸಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿದ್ರೆ ಅದು ಸನ್ಮಾನ್ಯ ಕುಮಾರ್ ಸ್ವಾಮಿಯಿಂದ ಸಮ್ಮಿಶ್ರ ಸರ್ಕಾರದಿಂದ ಅನ್ನೋದು ಹೇಳಿದ್ರು ಬಿಜೆಪಿ ರಾಜಕೀಯ ಮಾಡ್ತಾ ಇಲ್ಲ ಆಸ್ತಿದಾರರು ನಾವು ಇದರೊಳಗೆ ಸದನದೊಳಗೆ ಮಾತಾಡಿದೀವಿ ಆಸ್ತಿದಾರರು ಇದ್ದಾರೆ ಹೇಮಾವತಿಗೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ ಹೇಮಾವತಿ ನಮಗೆ ಕೊಡುವಷ್ಟು ನೀರು ಯಾವ ವರ್ಷ ಕೊಟ್ಟಿದ್ದಾರೆ ಕೇಳಿ ಸರ್ ಅವರು ಇಲ್ಲಿವರೆಗೂ ಕೊಟ್ಟಿಲ್ಲ ಬೇಕು ಅಂತ ನಾಳೆ ಓಡಾಡ್ತಾರೆ ಅಲ್ಲಿ ನಮಗೆ ಬರುವಷ್ಟು ನೀರು ಇಲ್ಲಿವರೆಗೂ ಬಂದಿಲ್ಲ ವಾಸಣ್ಣವ್ರ ಮಗ ಹೇಳ್ತಾ ಇದ್ದಾರೆ ಸರ್
ಸಚಿವರು ಹೇಳ್ತಾ ಇದಾರೆ ಗುಬ್ಬಿ ಒಳಗೆ ನೀರು ತುಂಬಿಸಕ್ ಆಗಿಲ್ಲ ಅವ್ರ ಕೈಲಿ. ಇವತ್ತು ಗುಬ್ಬಿ ಕೆರೆಗಳು ಹಾಸನದಲ್ಲಿ ಹಾಸನದ ರಾಜಕಾರಣದಲ್ಲಿ ಇವತ್ತು ಸಚಿವರಾಗಿದ್ದಾರೆ ವಾಸಣ್ಣವರು. ವಾಸಣ್ಣವ್ರ ಕ್ಷೇತ್ರ ಗುಬ್ಬಿ ಬರುತ್ತೆ. ಸಚಿವರಾಗವ್ರು ತುಮಕೂರು ಜಿಲ್ಲೆಗೆ ಅವ್ರ ಕಾನ್ಫಿಡೆನ್ಸ್ ಕೆರೆಗಳು ಎಷ್ಟು ತುಂಬಿ ಅಂತ ಅವ್ರ ಮಗನವ್ರು ಕೇಳಿ ಅವ್ರು ಹೇಳ್ತಾರೆ. ಪ್ರಾಜೆಕ್ಟ್ ಇನ್ನ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗ್ತಿದ್ರೆ ಗುಬ್ಬಿಯಿಂದ ಒಂದೊಂದು ಮನೆ ಕಳಿಸ್ತೀವಿ ನಾವು. ನಮ್ ಚಾಲೆಂಜ್ ಇತ್ತು ಇಲ್ಲ ವರ್ಕ್ ಪ್ರೊಸೆಸ್ ಅಲ್ಲಿ ಇದೆಯಲ್ಲ ಸರ್ ವರ್ಕು. ಗುಬ್ಬಿ ಕೆರೆಗಳ ತುಂಬಿಸಕ್ ಆಗಿಲ್ಲ ಸರ್. ಗುಬ್ಬಿ ಕೆರೆ ತುಂಬಿದೆ. ಇವತ್ತು ಗುಬ್ಬಿಗೆ ನಾವು ಇದು ಫೀಡರ್ ಕೆನಾಲ್ ಮಾಡಿಸ್ತಾ ಇದೀವಿ ಗುಬ್ಬಿ ಕೆರೆಗೆ, ಎಮ್ ಎಚ್ ಪಟ್ನ ಕೆರೆಗೆ, ಇವತ್ತು ಕಡಬ ಕೆರೆಗೆ. ಇವ್ರು ಯಾರ ಕೈಲೂ ಮಾಡೋಕ್ಕಾಗಿಲ್ಲ. ಈ ಹಿಂದೆ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ತರೋದಕ್ಕೆ ವೈ ಕೆ ರಾಮಯ್ಯ ಅವರು ಹೋರಾಟ ಮಾಡಿದಾಗ ಈ ಪಕ್ಷನೂ ಇರಲಿಲ್ಲ, ಇವರು ಲೀಡರ್ಗಳು ಇರಲಿಲ್ಲ. ಇವತ್ತು ಹೇಮಾವತಿ ನೀರು ಅವತ್ತು ಸರ್ವೆ ಮಾಡಕ್ಕೆ ಹೋದಾಗ ನಾನು ಸರ್ವೆ ನಮ್ಮ ಚಿಕ್ಕಪ್ಪ ನಮ್ಮ ಇಂಜಿನಿಯರ್ ಸರ್ವೇರ್ ಇದ್ದಾಗ ನಾನು ಸರ್ವೆ ಮೆಟೀರಿಯಲ್ಸ್ ತಗೊಂಡೋದಾಗ ಇದೇ ಗುಬ್ಬಿ ಟಿಪ್ಪೂರಲ್ಲಿ ನಮ್ಮ ಜಮೀನು ಹೋಯ್ತದೆ ಅಂತೇಳಿ ರೈತರು ಸಹಜ ಎಡೆ ಮಟ್ಟೆ ತಗೊಂಬತ್ತಿದ್ರು. ಅವ್ರು ಸರ್ವೆ ಮಾಡಿ ಕ್ಲೀನ್ ಆಗಿಬಿಟ್ಟಿದ್ರೆ ಚಾನಲ್ ವೈರಲ್ ಆಗಿದ್ರೆ ಡೀಪ್ ಆಗಿದ್ರೆ ಆಸ್ಪತ್ರೆ ಮಾಡ್ಕೊಂಡ್ರೆ ನೀರು ಆಸ್ಪತ್ರೆ ಮಾಡಿಕೊತಾರಲ್ಲ ಅವ್ರು ನಮ್ಗೆ ನೀರು ಕುಡಿಯಕ್ಕೆ ಕೊಟ್ಟವ್ರೆ. ಅದೇ ರೀತಿ ಕೆಲಸ ಇಲ್ಲೂ ಮಾಡಿಸ್ಕೊಂಡಿದ್ರೆ ಇವತ್ತು ನೀರು ಸಮಸ್ಯೆ ಇರ್ತಿರಲಿಲ್ಲ. ಏವ ನಿಮಗೆ ತಿಕ್ಲ ಸಾ ಆರೋಗ್ಯ ತಗೊಂಡ ಏರಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಹಸ್ತವನ್ನ ಮಲಗಿಸಿದೆ ತೊರೆಯ ಹೊತ್ತ ಮಹಿಳೆ. ಆದ್ರೆ ನಾವು ಕೆಸರಿನ ಕಮಲ ಖಂಡಿತ ನಾವು ಪಿಎಂ ಕ್ಯಾಂಡಿಡೇಟ್ ಮೋದಿ ಅಂತ ಹೇಳ್ತಾ ಇದೀವಿ. ಯಾರಿಗಾದ್ರೂ ಗಂಟಾ ಘೋಷವಾಗಿ ಅವರಲ್ಲಿದ್ರೆ ನಮ್ ಕ್ಯಾಂಡಿಡೇಟ್ ಇವರು ಅಂತ ಅವ್ರು ಹೇಳಿ ನಾವ್ ಹೇಳ್ತಿದೀವಿ. ಹಸುರಾಜು ಅಂತ ನಾವ್ ಹೇಳ್ತಿದೀವಿ. ಹಾಗೆ ಮೋದಿ ಕಾಂಗ್ರೆಸ್ನವ್ರಿಗೆ ಏನು 8 ಸೀಟ್ ಕೊಟ್ಟಿದ್ರೆ ಅಲ್ಲೆಲ್ಲವೂ ಕೂಡ ಕಾಂಗ್ರೆಸ್ಗೆ ನಾಶ ಅಂತ ಹೇಳ್ತಾರೆ ಅವರು. ಅವರಿಗೆ ಅಲ್ಲ ಸರ್ ಅವರು ಅಲ್ಲಲ್ಲ ಅವು ಆ್ಯಕ್ಚುಲಿ ಫಸ್ಟ್ ಆಫ್ ಆಲು ತುಮಕೂರಿಗೆ ಅವ್ರು ಕ್ಯಾಂಡಿಡೇಟ್ ಇಲ್ಲ 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 ಅವೆಲ್ಲ ಆ ಥರ ಮಾಡ್ಕೊಂಡೆ ಅವರು ಸರ್. ಸ್ವಾತಂತ್ರ್ಯ ಕೊಟ್ಟಿರೋ ಪಕ್ಷ 78ರಲ್ಲಿ ಹುಟ್ಟಿರೋದವರು ಇಂಥ ಕಾಂಪ್ರಮೈಸಿಂಗ್ ಮಾತುಗಳಲ್ಲೇ ಅವ್ರು ಈ ಥರ ಬಂದಿರೋದು ಮೋದಿ ಸುಳ್ಳಿನ ನಾಟಕದ ಕಾಂಗ್ರೆಸ್ ಅನ್ಯಾಯ ಆಗ್ತದೆ ಸರ್. ಆ ಥರದ ನಮಗೆ ಮುಜುಗರ ಕೊಡುವಂಥದ್ದು ಅಥವಾ ನಮಗೆ ಅನುಪಮ ಕೊಡುವಂಥ ನೆಸೆಸಿಟಿ ಏನೂ ಇಲ್ಲ. ಅದಕ್ಕೂ ಹೆಚ್ಚಾಗಿ ತುಮಕೂರಿನಲ್ಲಿ ಬಿಜೆಪಿಗೆ ವಿರೋಧಿ ಯಾರು ಗೊತ್ತಾ? ಬಿಜೆಪಿನವರೇ. ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಕಿರ್ತಕ್ಕಂಥದ್ದು ಕಮಲ ವಿಲ ವಿಲ ಕಾರಣ ಬಿ ಫಾರ್ ಬಸವರಾಜ್, ಜೆ ಫಾರ್ ಜ್ಯೋತಿ ಗಣೇಶ್, ಪಿ ಫಾರ್ ಪಾರ್ಟಿ, ಒಂದು ಕುಟುಂಬದ ಪಾರ್ಟಿ. ಅವರು ಬಿಜೆಪಿ ನಾವಿಕ ಅಲ್ಲದ ದೋಣಿ. ಬಿಜೆಪಿ ಮುಳುಗೋ ಪಕ್ಷ. ಇವತ್ತು ನಾಲ್ಕು ಜನ ಎಂಎಲ್ಎಗಳಿದ್ದಾರೆ, ಮೋದಿ ನಾಯಕತ್ವ ಇದೆ ಅವರಿಗೆ ದೊಡ್ಡ ನಾಯಕತ್ವದಲ್ಲಿ ಇಡೀ ಜಿಲ್ಲೆನಲ್ಲಿ ಇವತ್ತು ನಾಲ್ಕೈದು ಜನ ಬಿಜೆಪಿ ಲೀಡರ್ ಸಾವಿರವ್ರಿಗೆ ಆಗಲ್ಲ. ಬಸವರಾಜ್ ಕಂಡ್ರೆ ಸಗಣ ಶಿವಣ್ಣ ಆಗಲ್ಲ, ಸಗಣ ಶಿವಣ್ಣ ಅವ್ರಿಗೆ ಕಂಡ್ರೆ ಸುರೇಶ್ ಗೌಡರಿಗೆ ಆಗಲ್ಲ. ಇವತ್ತು ದಿನನಿತ್ಯ ಅವರವರಲ್ಲೇ ಇದಾಗ್ತೈತೆ. ಇವತ್ತು ಮೋದಿ ಅವರು ಬರೀ ಡ್ರೆಸ್ ಕೋಡ್ ಅಲ್ಲಿ ಅವರು ತಿನ್ನೋ ಬುಟ್ಟು 15 ಲಕ್ಷ, ಅವರು ತಿನ್ನೋ ಅಣಬೆ ಫಾರಿನ್ ಅಣಬೆ 15 ಲಕ್ಷ, ಅವರು ಬಟ್ಟೆ ಹಾಕೊಂಡು ವಿದೇಶಕ್ಕೆ ಕೊಟ್ರೆ ಭಾರತವನ್ನ ಮರೆಯಂತ ಮೋದಿ ನಮ್ಮ ದೇಶಕ್ಕೆ ಅನಾವಶ್ಯಕತೆ ವ್ಯಕ್ತಿ. ಕರ್ನಾಟಕ ನಿರ್ಲಕ್ಷ್ಯ ಮಾಡಿರೋದೆ ಇವತ್ತು ಕರ್ನಾಟಕದಲ್ಲಿ ಅಲ್ಲ ರೈತರ ಅಕೌಂಟ್ಗೆ 2000 ಹಾಕಿದಾರಲ್ಲ ಈಗ ಯಾರಿಗೆ? ಅದಕ್ಕೆ ಬಿಜೆಪಿಯ ಸರ್ವನಾಶದ ಮುನ್ಸೂಚನೆ ಅಂತ ನನ್ನ ನಾನು ಒಂದು ರೈತ ಮಹಿಳೆ. ನಾನು ನನ್ನ ಅಕೌಂಟ್ಗೆ 1,20,000 ಬಂದಿದೆ. ಸಿಂಹ ಯಾವಾಗ ಸಿಂಗಲ್ ಆಗೇ ಬರುತ್ತೆ. ನಾವೆಲ್ಲ ಅವ್ರ ತರ ಸಮೀಕ್ಷೆ ಮಾಡ್ಕೊಳಂಗಿಲ್ಲ. ಅವ್ರಿಗೂ ಧೈರ್ಯ ಇದ್ರೆ ಎಲ್ಲ ಒಬ್ಬೊಬ್ಬರಾಗಿ ಬಾ ಅಂತ ಹೇಳ್ರಿ. ನಾವು 50,000 ಮನ್ನಾ ಮಾಡಿದಾಗ ಯಾರು ರೈತರು ಬೆಳಗ್ಗೆ 6 ಗಂಟೆಗೆ ಪಾಣಿ ತೊಳಕ್ಕೆ ನಿಂತಿರಲಿಲ್ಲ. ಇವತ್ತು 2,000 ರೂಪಾಯಿ ಹೋಗ್ತಾರೆ ಹಳ್ಳಿ ಕಡೆ ಹೋಗಿ ಹೋಗೋರವ್ರೆ ತಿಳ್ಕೊಂಡಿರ್ಬೋದು. ಬಿಜೆಪಿ ಅವರ ಕಾರ್ಯಕರ್ತರುಗಳಿಗೆ ಮಾತ್ರ ದುಡ್ಡು ಬಂದಿದೆಯಾ? ಆದರೆ ಅದೇ ರೀತಿ ನನ್ನ ಸಹೋದರಿ ಅವರು ಒಂದು ಮಾತು ಹೇಳಿದ್ರು, ಕಮಲ ಬಂದು ಹಸ್ತಾನ ಮಲಗಿಸ್ಬಿಟ್ಟಿದೆ ಅಂತ. ಕಮಲ ಎಷ್ಟೇ ಹೇಳಿದ್ರು ಇದೇ ಕೈ ಕೀಳ್ಬೇಕು ಸರ್, ಇದೇ ಹಸ್ತ ಹಸ್ತ ಕಿತ್ತೆ ಕೀಳ್ತೀವಿ. 60 ವರ್ಷದಿಂದ ಹಿಂಗ್ ತೋರಿಸಿ ಸಮಾಧಾನ ಮಾಡಿರೋದು ಇನ್ನು ಮುಂದೆ ಮಾಡೋದಕ್ಕೆ ಆಗಲ್ಲ ಸರ್. 1.5 ಲಕ್ಷ ನಿಮ್ಮ ಅಕೌಂಟ್ ಬಂದಿದೆ, ನಮ್ಮ ಅಕೌಂಟ್ ಬಂದಿಲ್ಲ ಅಂತ ಹೇಳ್ತಾರೆ. ಈಗ 5 ವರ್ಷ ಅಧಿಕಾರ ಕೊಟ್ರೆ ಬರುತ್ತೆ 1.5 ಲಕ್ಷ, 15 ಲಕ್ಷನೂ ಬರುತ್ತೆ. ಒಂದು ಪೈಸಾ ಬಂದಿಲ್ಲ. ಬ್ಯಾಂಕ್ ಅಲ್ಲಿ ಮುದ್ರಾ ಲೋನ್ ಕೊಡ್ತೀವಿ ಅಂತ ಅಂದ್ರು, ಸ್ಕಿಲ್ ಇಂಡಿಯಾ ಅಂತ ಅಂದ್ರು. ಎಷ್ಟ್ ಜನ ಲೋನ್ ತಗೊಂಡವ್ರೆ? ಎಷ್ಟ್ ಜನ ಸ್ಕಿಲ್ ಇಂಡಿಯಾ ಇಂದ ಸ್ವಂತ ಉದ್ಯೋಗ ಸೃಷ್ಟಿ ಮಾಡ್ಯಾರ? ತೋರ್ಸಿ ತೋರ್ಸಿ. ನಾನು ಅದೇ ಬ್ಯಾಂಕಿಗೆ ಹೋಗಿದ್ದೀನಿ. ಬ್ಯಾಂಕ್ ಮ್ಯಾನೇಜರ್ ಒಂದ್ ಮಾತಾಡ್ರು, ಸರ್ ಸರ್ ರಾಜಕೀಯದವರು ಬೇಕು ಅಂತ ಮಾಡ್ಕೊಂಡವ್ರೆ, 1 ರೂಪಾಯಿ ಕೊಡಕ್ ಆಗಲ್ಲ ಅಂದ್ರು. ಯಾರಿಗೆ ಕೊಟ್ಟವ್ರು ತೋರ್ಸಿ. ಚೌಕಿದಾರ್ ಚೌಕಿ ಮಾಡ್ತೀನಿ ಅಂತ ಆಣ ತಾಣ ಬಂದಿದ್ದು ರಿಕವರಿ ಮಾಡ್ತೀನಿ ಅಂತ ಕೊನೆಗೆ 15 ಪೈಸಾ ಹಾಕಿಲ್ಲ ಸರ್ ಚೌಕಿದಾರ. ಸರ್ ನಾನು ಹೇಳೋದು ಮೋದಿ ಬಗ್ಗೆ ಸರ್, ಅವ್ರಿಗೆ ಮೋದಿ ಅಂದ್ರೆ ಭಯ ಇಲ್ಲ.
ಅವ್ರ ಧೈರ್ಯ ಇದ್ರೆ ಕ್ಯಾಂಡಿಡೇಟ್ ಹಾಕಂತ ಹೇಳಿ ಎಲ್ ಮಲ್ಗಿದ್ದೆ ಅಂತ ಕೇಳ್ತಾರೆ ಹೆಣ್ಮಕ್ಳನ್ನ, ಗಡ್ಡ ಸತ್ ಬಂದವರೇ ಅಂತ ಸುಮಲತ್ನ ಕೇಳ್ತಾರೆ. ತುಮಕೂರಿನ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತಾಗಿಲ್ಲ, ಆದ್ರೆ ಮೂರು ಪಕ್ಷಗಳಲ್ಲಿ ಗರ್ಮಾಗರ್ಮಿ ಚರ್ಚೆ ಶುರುವಾಗಿದೆ. ತುಮಕೂರು ಕಲ್ಪತ್ರ ನಾಡದಲ್ಲಿ ರಾಜಕೀಯ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಕ್ಯಾಮರಾಮನ್ ಸೋನ್ ಜೊತೆ ಲಕ್ಷ್ಮಣ ಹೂಗ ಬಿಜೆಪಿ ತುಮಕೂರು. ನಾಳೆಗೆ ಜೆಡಿಎಸ್ ಅಭ್ಯರ್ಥಿ ಯಾರು ಅಂತ ಕನ್ಫರ್ಮ್ ಆದ್ಮೇಲೆ ಕಾಂಗ್ರೆಸ್ ಅವರು ನಿಮ್ ಜೊತೆ ಪ್ರಚಾರಕ್ಕೆ ಬರ್ತಾರೆ ಅಂತ ಗ್ಯಾರಂಟಿ ಸರ್? 100% 28 ಕ್ಷೇತ್ರಗಳೇನಿದೆ ರಾಜ್ಯದಲ್ಲಿ, ಎಲ್ಲಾ ಕಡೆನೂ ಜೆಡಿಎಸ್ ತುಮಕೂರು ಸಹ ಆಯ್ತಾ, ಎಲ್ಲಾ ಕಡೆನೂ ಅಷ್ಟೇ. ಈಗಾಗಲೇ ಪರಮೇಶ್ವರ್ ಸಾಹೇಬ್ರು ಈಗಾಗಲೇ ಬಹಿರಂಗವಾಗಿ ಹೇಳಿದ್ದಾರೆ, ನಾವೇ ಬೇಕಾದ್ರೆ ಹಳ್ಳಿ ಹಳ್ಳಿ ಸುತ್ತೀವಿ. ದೇವೇಗೌಡರು ಕ್ಯಾಂಡಿಡೇಟ್ ಆಗಲಿ, ಯಾರೇ ಕ್ಯಾಂಡಿಡೇಟ್ ಆಗಲಿ, ಜೆಡಿಎಸ್ ಪಕ್ಷದಿಂದ ನಾವು ಹಳ್ಳಿ ಹಳ್ಳಿ ಸುತ್ತಿ ನಿಮ್ಮ ಪರವಾಗಿರ್ತೀವಿ. ಯಾರೇ ಕ್ಯಾಂಡಿಡೇಟ್ ಆಗಲಿ, ಕಾಂಗ್ರೆಸ್ಸಿಂದ ಆಗಲಿ ಜೆಡಿಎಸ್ ಇಂದ ಆಗಲಿ, ಒಟ್ಟಿಗೆ ನಮ್ಮ ಲೀಡರ್ಗಳು, ನಮ್ಮ ಮೂರು ಜನ ಸಚಿವರು ಇದ್ದಾರೆ, ಮುದ್ದನ್ಮೇಗೌಡರು ಬರ್ತಾರೆ. ಯಾರೇ ಕ್ಯಾಂಡಿಡೇಟ್ ಆದರೂ ನಾವು ಅವರು ಅಣ್ಣ ತಮ್ಮದಿರಿದ್ದಂಗೆ ಜೊತೆಯಲ್ಲಿ ನಿಂತ್ಕೊಂಡು ಚುನಾವಣೆ ಎದುರಿಸ. ಕಾಂಗ್ರೆಸ್ ಅವರಿಗೆ ಅಸಮಾಧಾನ, ಮೈತ್ರಿ ಒಪ್ಪಿಗೆ ಇಲ್ಲ ಅನ್ನೋದಕ್ಕೆ ಕಾರಣ ಏನು? ದೇವೇಗೌಡರು ಬಂದ್ರೆ ತುಮಕೂರಿನಲ್ಲಿ ಕಾಂಗ್ರೆಸ್ ಸಮಾಧಾನ ಆಗತ್ತಾ? ದೇವೇಗೌಡರು ಬಿಟ್ಟು ಬೇರೆಯವರು ಬಂದ್ರೆ ಏನಾಗುತ್ತೆ? ಇಲ್ಲ ಸರ್, ದೇವೇಗೌಡರು ಬಂದ್ರೆ, ಯಾಕಂದ್ರೆ ದೇವೇಗೌಡರು ಕೋರ್ಗೆ ತುಮಕೂರಿಗೆ ಸೊನ್ನೆ ಏನು ಕೊಟ್ಟಿಲ್ಲ ಸರ್, ನಮ್ಗೆ ಮುದ್ದನ್ಮೇಗೌಡರು ಬೇಕು. ಮೈತ್ರಿ ಆಗೋಗಿದೆಯಲ್ಲ, ಇನ್ನ ಆಗೋಗಿಲ್ಲ ಸರ್, ಇನ್ನ ಆಗೋಗಿಲ್ಲ, ಆಗೋಗಿಲ್ಲ ಸರ್, ಇನ್ನ ಕೊನೆ ಕ್ಷಣದಲ್ಲೂ ನಾವು ವೇಟ್ ಮಾಡ್ತೀವಿ ಸರ್. ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಇದೇ ಹಾಲಿ ಸಂಸದರು 5 ವರ್ಷ ಏನೂ ಮಾಡಿರಲಿಲ್ಲ, ಆದರೆ ಹಿಂದೆ ಮೂರು ಪಕ್ಷದಲ್ಲಿ ಚುನಾವಣೆಗೆ ನಿಂತಿದ್ವು, ಕಾಂಗ್ರೆಸ್ಸು, ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ. ಅದೇ ಕಾಂಗ್ರೆಸ್ ಮುದ್ದನ್ಮೇಗೌಡರು 75,000 ಅಂತರಗಳಲ್ಲಿ ನಿಂತು ನಾವು ಕಾಂಗ್ರೆಸ್ನ ಗೆಲ್ಸ್ಕೊಂಡಿದ್ವು ಕಳೆದ ಬಾರಿ. ಈ ಬಾರಿ ಮೋದಿ ಅಲೆ ಇದ್ದಾಗಲೂ ಮೋದಿ ಅಲೆ ಇದ್ದಾಗಲೂ ಕೂಡ 75,000 ಅಂತರದಲ್ಲಿ ಗೆಲ್ಸಿದ್ವಿ. ಈಗ ನಾವು ಮತ್ತೆ ಅವ್ರು ಏನಾದರೂ ಮೈತ್ರಿ ಆಗಿದ್ದೆ ನಿಜ ಆದರೆ ಅವ್ರನ್ನ ಧೂಳಿಪಟ್ಟ ಮಾಡಕ್ತೀವಿ ಸರ್. ನೀವು ನೀವು ಹೇಳ್ತಾ ಇರೋದು ಈಗಲೂ ಕೂಡ ಕಾಂಗ್ರೆಸ್ಗೆ ಟಿಕೆಟ್ ಸಿಗುತ್ತೆ? ಆಮೇಲೆ ನಿಮಿಷ, ಆಮೇಲೆ ಏನಾಗಿದೆ ಅಂದ್ರೆ, ಮೋದಿ ಉದ್ಯೋಗ ಕೊಡ್ತೀನಿ, ದುಡ್ಡು ಕೊಡ್ತೀನಿ ಅಂತ ಹೇಳಿದ ಸಂದರ್ಭದಲ್ಲಿ ಅದೇ ನಮ್ಮ ಕಾಂಗ್ರೆಸ್ನ ಮುದ್ದನ್ಮೇಗೌಡರು ಇಸ್ರೋ ತಂದಿದ್ದಾರೆ, ಎಚ್ ಎಲ್ ತಂದಿದ್ದಾರೆ, ರಾಯದುರ್ಗ ರೈಲ್ವೆ ಜಂಕ್ಷನ್ ಬಿಟ್ಟು ಕೊಡ್ತಲ್ಲ ಜೆಡಿಎಸ್. ಹೈಕಮಾಂಡ್ ಅಂದ್ರೆ ನಾವು ದೇಶದ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದಕ್ಕೋಸ್ಕರ ಈ ಒಂದು ಮೈತ್ರಿ ಸರ್ ಇದು. ನಾವು ರಾಹುಲ್ ಗಾಂಧಿ ಅವ್ರಿಗೆ ಪಿ ಎಂ ಸ್ಥಾನದಲ್ಲಿ ನೋಡ್ಬೇಕು, ನಮ್ಮೆಲ್ಲರ ಗುರಿ ಇದೆ. ಮೋದಿ ಗೊಟ್ಟಾಕಿ ಅಂತ ಹೇಳ್ತಾರಲ್ಲ, ಹೋಗ್ಲಿ ಎಲ್ಲ ವಾರಣಾಸಿಗೆ, ಎಲ್ಲಿ ಕ್ಯಾಂಡಿಡೇಟ್ ಗೊಟ್ಟಾಕಿ ಬಿಜೆಪಿ ಮೋದಿ ಅಂದ್ರೆ ವಾರಣಾಸಿಗೆ ಹೋಗ್ಲಿ ಸರ್. ಮೋದಿ ಚುನಾವಣೆ ಮೋದಿ ಏನ್ ಮಾಡಿದ್ರು? ಭಾರತೀಯ ಜನತಾ ಪಕ್ಷದವರು ಬರೀ ಕೂಗ್ತಾ ಇದಾರೆ ಮೋದಿ ಮೋದಿ ಅಂತ ಹೇಳ್ತಾ ಇದಾರೆ. ತುಮಕೂರಿನಲ್ಲಿ ಕ್ಯಾಂಡಿಡೇಟ್ ಮಾಡಕ್ ಅವ್ರಿಗೆ ಆಗ್ತಾ ಇಲ್ಲ. ಜೆಡಿಎಸ್ ಕಾಂಗ್ರೆಸ್ ನವರು ಇನ್ನೂ ಕೂಡ ಹೊಡೆದಾಡ್ತಾ ಅದನ್ನೇ ಹೇಳ್ತಾರೆ. ನಮ್ಮಲ್ಲಿ ಮೂರ್ ಜನ ಆಕಾಂಕ್ಷಿಗಳಿದ್ದಾರೆ, ಅವರಲ್ಲಿ ಒಬ್ಬರಿಗೆ ತೀರ್ಮಾನ ಮಾಡಿ ಕೊಡ್ತಾರೆ. ಯಾರಿಗೆ ಕೊಟ್ಟರು ತೊಂದರೆ ಇಲ್ಲ, ದೇವೇಗೌಡರು ಕೊಟ್ಟರು ತೊಂದರೆ ಇಲ್ಲ. ಎಲ್ಲ ಕಾಂಗ್ರೆಸ್ ಜೆಡಿಎಸ್ ನವರು ಎದ್ರಿಕೊಂಡು ಮೋದಿ ಅವ್ರಿಗೆ ಎದ್ರಿಕೊಂಡು ಎಲ್ಲ ಒಂದಾಗಿದ್ದಾರೆ. ಅವ್ರ ಜೀವನದಲ್ಲಿ ಸಿಂಗಲ್ ಫೇಸ್ ಮಾಡಕ್ ತಾಕತ್ತಿಲ್ಲ ಅವ್ರಿಗೆ. ದೇವೇಗೌಡರು ತಂದ್ರೆ ಗೆಲ್ಸ್ಬೋದು ಅಂತ ಅನ್ಕೊಂಡವ್ರೆ. ದೇವೇಗೌಡಲ್ಲ ಅವ್ರ ತಾತ್ ಬಂದ್ರು ಸೋಲಿಸ್ತೀವಿ 100% 2014 ಅವ್ರು ಸಪರೇಟ್ ಸಪರೇಟ್ ಹೋಗಿ ಗೆದ್ದಿದ್ದಾರೆ. ಗೆದ್ದಿದ್ರು ಸಹ ತುಮಕೂರಲ್ಲಿ ಮುದ್ದನ್ಮೇಗೌಡರು ಸಪರೇಟ್ ಆಗಿ ಗೆದ್ದಿದ್ದಾರೆ. ಈ ಸಲ ನರೇಂದ್ರ ಮೋದಿ ಅವರು ಏನ್ ಕೆಲಸ ಮಾಡಿದ್ದಾರೆ ದೇಶದಲ್ಲಿ ಅದು ಇಂಪಾರ್ಟೆಂಟ್, ಅದು ಜನಗಳಿಗೆ ಬರೋದು. ಅಂತ ವ್ಯಕ್ತಿ ಜೀವನದಲ್ಲಿ ಸಿಗೋದಿಲ್ಲ. ಇವ್ರು ಏನೇ ವಿರೋಧ ಮಾಡಿದ್ರು ಸಹ ಮೋದಿ ಓಟ್ ಹಾಕ ಜನ ಅವರು ಪಕ್ಷವಾಗಿ ಮೋದಿ ಮೋದಿ ಅಂತ ವಾರಣಾಸಿ ಎಲೆಕ್ಷನ್ ಮಾಡಲಿ. ತುಮಕೂರು ಯಾಕೆ ಮೋದಿ? ಎಲ್ಲಾ ಕಡೆನೂ ಮೋದಿನೇ ಇದುವರೆಗೂ ದೇಶದ ರಕ್ಷಣೆ ಮಾಡಿರೋದು ಮೋದಿ. ಯಾಕೆ ಅಂತಂದ್ರೆ ಅದು ದೇಶದ ಒಳಗಡೆನೆ ಕರ್ನಾಟಕ ಇರೋದು, ದೇಶದ ಒಳಗಡೆನೆ ತುಮಕೂರು ಕೂಡ ಇರೋದು. ಇದನ್ನು ಕೂಸುಟ್ಟೋದಕ್ಕಿಂತ ಗುಲಾಬಿ ಹೊಲಿಸೋ ಅಂತ ಅವಶ್ಯಕತೆ ನಮಗಿಲ್ಲ. ನೂರಕ್ಕೆ 100 ಭಾಗ ನಾವು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆಗ್ತೀವಿ. ಈಗ ಕಾಂಗ್ರೆಸ್ನವರು ಈಗಾಗಲೇ ಪಲಾಯನ ಮಾಡಿದ್ದಾರೆ, ಜೆ ಡಿ ಎಸ್ನವರು ಹತಾಶರಾಗಿದ್ದಾರೆ. ಕಾಂಗ್ರೆಸ್ ಜೆ ಡಿ ಎಸ್ನವರು ಕಾಂಗ್ರೆಸ್ ಜೆ ಡಿ ಎಸ್ನವರು ಕುಮಾರಸ್ವಾಮಿ ಮಾಡೋ ಅಭ್ಯಾಸ ಬಿಜೆಪಿ ಅವ್ರಿಗಿರೋದಕ್ಕೆ ಅವ್ರು ಹೇಳ್ತಾ ಇದಾರೆ. ಫಲಾನೆ ಮಾಡೋ ಅಭ್ಯಾಸ ಅವ್ರ ಮುಂಚಿಂದ ಬಂದಿದ್ದು, ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದಾರೆ. ಬಿಜೆಪಿ ಬಿಜೆಪಿಗೆ ಓಟ್ ಕೇಳಿದ್ರಲ್ಲ, ಈಗ ಬಿಜೆಪಿಗೆ ಓಟ್ ಕುಡಿ ಅಂತ ಕೇಳ್ತಾರಲ್ಲ.
ತುಮಕೂರು ಲೋಕಸಭಾ ಅಭ್ಯರ್ಥಿಗೆ ಎಷ್ಟು ದುಡ್ಡು ಬಂದಿದೆ? 15 ಲಕ್ಷ ಕೊಡ್ತೀನಿ ಅಂತ ಹೇಳಿ, 15 ಲಕ್ಷ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಲ್ಲ. ಈಗ ಅದೇ ಬಿಜೆಪಿ ಕಾರ್ಯಕರ್ತರು ಅಕೌಂಟಿಗೆ ದುಡ್ಡು ಬರ್ಬೇಕಲ್ಲ, ಯಾರ ಅಕೌಂಟಿಗೆ ಬಂದಿದೆ ದುಡ್ಡು? ಪಲಾಯನ ಪಲಾಯನ ಮಾಡ್ತಾ ಇರೋದು ಬಿಜೆಪಿ ಅವರು. ನಾವಲ್ಲ, ಕೇಂದ್ರದಲ್ಲಿ UPA ಸರ್ಕಾರ 10 ವರ್ಷ ಇತ್ತು. 10 ವರ್ಷ ಬರೀ ಹಗರಣದ ಸರ್ಮಾಲೆ, ಕಲ್ಲಿದ್ದಲು ಹಗರಣ ಇರ್ಬೋದು, 2G ಸುಪ್ತನ ಹಗರಣ ಇರ್ಬೋದು, ನಮ್ದು ಹಗರಣ ಮುಕ್ತ ಸರ್ಕಾರ. ಇವರೇನು 70 ವರ್ಷದಿಂದ ಏನು ಈ ದೇಶದಲ್ಲಿ ಅವ್ರು ಮಾಡೋಕ್ಕಾಗಿರಲಿಲ್ಲ ಅಂತದ್ದು ಬರೀ 4 ವರ್ಷದಲ್ಲಿ ನಮ್ಮ ಮೋದಿ ಅವರು ಮಾಡಿ ತೋರಿಸಿದ್ದಾರೆ. 70 ವರ್ಷದ ಒಬ್ಬ ಸೈನಿಕಿಗೆ, ಯೋಧಿಗೆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಕೊಡೋಕ್ಕಾಗಿರಲಿಲ್ಲ ಅವ್ರ ಕೈಯಲ್ಲಿ. ನೀರಾವರಿ ವಿಚಾರ, ಕೃಷಿ ವಿಚಾರ, ರೈತರು ದೇವೇಗೌಡರ ಕುಟುಂಬ ತುಮಕೂರಿಗೆ ನೀರು ಬಿಡಲೇ ಅನ್ಯಾಯ ಮಾಡಿದೆ. 2 ತಿಂಗಳು ನೀರು ತುಮಕೂರು ಜಿಲ್ಲೆಗೆ ನೀರು, 2 ತಿಂಗಳು ನೀರು ವೇಸ್ಟ್ ಆಗಿ ಸಮುದ್ರಕ್ಕೆ ಹೋಯ್ತು. ಆ 2 ತಿಂಗಳು ನೀರು ಕೊಟ್ಟಿದ್ರೆ ಇವತ್ತು ತುಮಕೂರು ಜಿಲ್ಲೆ ಸಮೃದ್ಧವಾಗಿರುತ್ತೆ. ಕುಡಿಯೋದಕ್ಕೆ ನೀರಿಲ್ಲ, ಏನ್ ನೈತಿಕತೆ ಇದೆ? ಏನ್ ನೈತಿಕತೆ ಇದೆ? ಕುಡಿಯೋದಕ್ಕೆ ನೀರಿಲ್ಲ ಇವತ್ತು. ದೇವೇಗೌಡ ದೇವೇಗೌಡರ ಮಕ್ಕಳು ತುಮಕೂರನ್ನ ಒಂದು ಮಾಡ್ತಾ ಇದಾರೆ. ದಯವಿಟ್ಟು ಒಂದ್ ನಿಮಿಷ, JDS ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತದ್ರಿ? ನೀವು ಸಿಂಗಲ್ ಪಾರ್ಟಿ, 4 ಜನ ML ಇದ್ರಿ, ಸ್ಟ್ರಾಂಗ್ ಅಂತ ಹೇಳ್ತದ್ರಿ, ಯಾಕೆ ನಿಮ್ಮಲ್ಲಿ ಈಗಲೂ ಕೂಡ ಕಾರ್ಯಕರ್ತರಿಗೆ ತುಮಕೂರಿನಲ್ಲಿ ನಮ್ಮ ಕ್ಯಾಂಡಿಡೇಟ್ XYZ ಅಂತ ಹೇಳಕ್ ಆಗ್ತಾ ಇಲ್ಲ ನಿಮ್ಗೆ? ನಮ್ ಕ್ಯಾಂಡಿಡೇಟ್ ಮೋದಿ ಅವರೇ ಸರ್, ಮೋದಿ ಅವರೇ ನಮ್ಮ ಕ್ಯಾಂಡಿಡೇಟ್. ಎಲ್ಲೂ ಸೀಟ್ ಅನೌನ್ಸ್ ಮಾಡಿಲ್ಲ ಕರ್ನಾಟಕದಲ್ಲಿ, 28 ಸೀಟಲ್ಲಿ 1 ಸೀಟ್ ಅನೌನ್ಸ್ ಮಾಡಿಲ್ಲ. ತುಮಕೂರು ಬಸ್ ಲಿಸ್ಟಲ್ಲೇ ಬರುತ್ತೆ. ಪಕ್ಷದ ಕೋರ್ ಕಮಿಟಿನಲ್ಲಿ ಅನೌನ್ಸ್ ಆಗೋವರೆಗೂ ನಾವ್ ಯಾರು ಇಂಥವ್ರ ಕ್ಯಾಂಡಿಡೇಟ್ ಅಂತ ಹೇಳಕ್ ಆಗೋದಿಲ್ಲ. ಇದು ಪಕ್ಷದ ಒಂದು ಸಿದ್ಧಾಂತ ಇರುತ್ತೆ. ನಮಗೆ BJP ಕ್ಯಾಂಡಿಡೇಟ್ ಯಾರು ಇಂಪಾರ್ಟೆಂಟ್ ಅಲ್ಲ, ಮೋದಿ ಮೋದಿ ಅಂತ BJP ಹೇಳ್ತಾರೆ. ನಾವು ಮೋದಿ ಅನ್ನೋರಿಗೆ ನೇರವಾಗಿ ಒಂದು ಚಾಲೆಂಜ್ ಕೂಡ ಮಾಡ್ತೀವಿ. ನಮಗೆ ತುಮಕೂರಲ್ಲಿ ಸಮ್ಮಿಶ್ರ ಸರ್ಕಾರ ಸುಗಮವಾಗಿ ನಡೀತಾ ಇದೆ. ಸಮ್ಮಿಶ್ರ ಸರ್ಕಾರದಿಂದ ಏನೇ ತೀರ್ಮಾನ ತಗೊಂಡ್ರು ನಾವು ಮುದ್ದನ್ಮೇಗೌಡರು, ಹಾಲಿ ಮುದ್ದನ್ಮೇಗೌಡರನ್ನ ಕೇಳಿದೀವಿ, ಇಲ್ಲಿಗೆ ನಮ್ಮ ಅಕ್ಕನ್ನ ನಾವು ಕೇಳಿದ್ದೀವಿ. ನಮಗೆ ಬೇಕಾಗಿರ್ತಕ್ಕಂಥ ಒತ್ತಾಯವನ್ನು ನಾವು ಜಿಲ್ಲಾ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ನಮ್ಮ ಒತ್ತಾಯವನ್ನು ಮುಂದೆ ಇಟ್ಟಿದ್ದೀವಿ, ಆಯ್ತಾ? ಅದೇ ರೀತಿ ಮುದ್ದನ್ಮೇಗೌಡರಿಗೆ ಸಿಗ್ತದೆ ಅಂತ ಕೊನೆ ಕ್ಷಣದವರೆಗೂ ನಾವು ಕಾಯ್ತೀವಿ. ಇವತ್ತಿದ್ದಂಥ ಸಿ ಮೀಟಿಂಗು 19ಕ್ಕೆ ಪೋಸ್ಟ್ಮನ್ ಆಗಿದೆ. 19 ಎಲ್ಲ ಫೈನಲ್ ಮಾಡ್ತಾರೆ.